ಲೋಕಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಹಾಗೂ ಕಾಂಗ್ರೆಸ್ ಪಕ್ಷದ ಜಂಟಿ ಪ್ರಚಾರ ಕಚೇರಿಯಲ್ಲಿ ಇಂದು ಮಾಜಿ ಸಭಾಪತಿಗಳಾದ ಸುದರ್ಶನ್ ಹಾಗೂ ತುಮಕೂರು ಸಾಮಾಜಿಕ ಜಾಲತಾಣದ ಪ್ರಚಾರದ ಉಸ್ತುವಾರಿಯನ್ನ ವಹಿಸಿರುವ ದರ್ಶನ್ ಹಾಗೂ ರಾಜೇಶ್ ದೊಡ್ಮನಿ ಹಾಗೂ ಮುಂತಾದ ಮುಖಂಡರುಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ನಂತರ ಮಾತನಾಡುತ್ತಾ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಎಲ್ಲ ಬಗೆಯ ತಮ್ಮ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿದ್ದಾರೆ. ಯಾವ ರೀತಿ ಬಿಜೆಪಿ ಅವರು ಹೇಳುತ್ತಿರುವ ಸುಳ್ಳುಗಳನ್ನ ತಡೆದು ಹಿಡಿಯಬೇಕು ಹಾಗೂ ಸಾರ್ವಜನಿಕರಿಗೆ ಸತ್ಯಾಂಶವನ್ನ ಯಾವ ರೀತಿ ತಿಳಿಪಡಿಸಬೇಕು ಅದನ್ನ ನಮ್ಮ ಐಟಿ ವಿಂಗ್ನ ಸಾಮಾಜಿಕ ಜಾಲತಾಣ ಮಾಡಲು ಪಣ ತೊಟ್ಟಿದೆ ಎಂದು ತಿಳಿಸಿದ್ದಾರೆ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಏನೇನ್ ನಮ್ಮ ಭರವಸೆ ಕೊಟ್ಟಿದೀವಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಪ್ರಚಾರ ಮಾಡ್ತೇವೆ. ಅವರು ಮಾಡೋ ಅಂತ ಸುಳ್ಳು ಭರವಸೆಗಳನ್ನ ನಾವು ಮಟ್ಟ ಹಾಕಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಸಾಕಷ್ಟು ಶ್ರಮವನ್ನ ಪಡ್ತೇವೆ. ಮತ್ತೆ ಅವ್ರು ಯಾವುದೇ ಸುಳ್ಳನ್ನ ನಾವು ಅದು ಸುಳ್ಳು ಅಂತ ಪ್ರೂವ್ ಮಾಡ್ತಿದ್ವಿ. ಸರ್, ಯಾವ ಸುಳ್ಳು ಸರ್? ನಾವ್ ಹೇಳಿದ್ವಲ್ಲ 2013 ಇಸ್ವಿನಲ್ಲಿ ತೋರಿಸಿತ್ತು, ಸ್ಮಾರ್ಟ್ ಸಿಟಿ ಎಲ್ಲೋ ಇತ್ತು, ಅದು ಸುಳ್ಳು. ನಾವ್ ಹೇಳ್ತೀರ ಗಾಳಿ ಗುಂಡೋಡಿತ್ತಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ ನಾವು. ನೀವ್ ಹೇಳ್ದಂಗೆ ಗಾಳಿ ಇಲ್ಲಲ್ಲ ಇದು. 2013 ನೀವು ನೋಡ್ದಂಗೆ ಏನೇನ್ ರೋಡ್ಗಳಲ್ಲೆಲ್ಲ ನೀವ್ LEDಗಳು ಹಾಕೊಂಡು ಫ್ಲೆಕ್ಸ್ಗಳೆಲ್ಲ ತೋರಿಸಿದ್ರಲ್ಲ, ಆ ಸ್ಮಾರ್ಟ್ ಸಿಟಿ ಎಲ್ಲೋಯ್ತು, ಬುಲೆಟ್ ಟ್ರೈನ್ ಎಲ್ಲೋಯ್ತು, ಗಂಗಾ ಜಲ ಸ್ವಚ್ಛ ಮಾಡಿದ್ ಎಲ್ಲೋಯ್ತು, ಅದನ್ನ ನಾವು ಕೇಳ್ತಾ ಇದೀವಿ. ಅದನ್ನ ಕೇಳ್ತಾ ಇದೀವಿ ನಾವು. ನಾವ್ ಯಾವ್ದು ಗಾಳಿಲಿ ಗುಂಡೋಡ್ದಿಲ್ಲ. ನೀವ್ ಹೇಳಿದ್ನ ನೀವ್ ಮಾಡಿದೀರಾ? ಇವತ್ ಏನ್ ಮಾಡಿದ್ರ? ಇವಾಗ ಅವ್ರು ಕೇಳಿದ್ದು 100 ದಿನಕ್ಕೆ ಕಪ್ಪಣ ತರ್ತೀವಿ ಅಂತ ಅವಾಗ ಕೇಳಿದ್ರು. ಇವಾಗ ಹೇಳ್ತಾರೆ ಈ 20-24 ಹೋಗ್ಬಿಟ್ಟರೆ 100 ವರ್ಷ ಆಗತ್ತೆ ಸ್ವಾತಂತ್ರ್ಯ ಬಂದು ಅಂತ ಹೇಳ್ತಾರಲ್ಲ, ಅವಾಗ ಟಾರ್ಗೆಟ್ ಇಟ್ಕೊಂಡವ್ರೆ. ಅವತ್ತು ನೀವ್ ಮಾತಾಡುವಾಗ, ನಿಮ್ ಮಾತಾಡುವಾಗ ಏನ್ ಮಾತಾಡ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಪ್ರಜ್ಞೆ ಇರ್ಬೇಕಾಗಿತ್ತು. ನೀವ್ 100 ದಿನದಲ್ಲಿ ನಾವ್ ಕಪ್ಪಣ ತರಕ್ ಆಗ್ತದ ಅಂತ ನೀವ್ ಯೋಚನೆ ಮಾಡ್ಬೇಕಾಗಿತ್ತು.